ಸೊ ನಾನು ಮುಂದೆ ಇವತ್ತು ಒಂದು ವಿಶೇಷವಾದ ವಿಡಿಯೋ ಮೂಲಕ ಬಂದಿದ್ದೇನೆ. ಸೊ ಅದೇನಂದರೆ, ಓಕೆ, ಸೊ ನೀವೆನಿಸ್ಬೋದು ಇವ್ಳು ಯಾಕೆ ಕೈಯಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದಾಳಂತ. ಸೊ ಇದು ಒಗ್ಗರಣೆ ಅಂತೂ ಕೊಡಲಿಕ್ಕೆ ಅಲ್ಲ, ಓಕೆ. ಸೊ ನಾನು ಇವತ್ತು ನಿಮಗೆ ಬೆಳ್ಳುಳ್ಳಿಯದ್ದು ಮಹತ್ವ ತಿಳಿಸ್ತೇನೆ, ಓಕೆ. ಸೊ ಯೂಶ್ವಲಾಗಿ ಬೆಳ್ಳುಳ್ಳಿ ನೋಡಲಿಕ್ಕೆ ತುಂಬಾ ಸಣ್ಣದು, ಓಕೆ, ಬಟ್ ಈ ಬೆಳ್ಳುಳ್ಳಿಯಲ್ಲಿ ಏನಂತ ವಿಶೇಷ ಇದೆ ಅಂದರೆ, ಈ ಬೆಳ್ಳುಳ್ಳಿಯಲ್ಲಿ ತುಂಬಾ ಸತ್ವ ಇದೆ. ಸತ್ವ ಅಂದರೆ ವೈಟಮಿನ್ ಸಿ ಇದೆ, ವೈಟಮಿನ್ ಬಿ ಇದೆ, ದೆನ್ ಕಾಪರ್, ಅಯಾನ್, ಮೆಗ್ನೀಷಿಯಂ ಎಲ್ಲನೂ, ಪೊಟ್ಯಾಷಿಯಂ ಎಲ್ಲನೂ ಈ ಬೆಳ್ಳುಳ್ಳಿಯಲ್ಲಿ ಇದೆ. ಸೊ ನೋಡಲಿಕ್ಕೆ ತುಂಬ ಸಣ್ಣದಾಗಿದೆ, ಸಣ್ಣ ಗಾತ್ರದ ಬೆಳ್ಳುಳ್ಳಿ ನಿಜವಾಗಲೂ, ಬಟ್ ಅದರಲ್ಲಿ ತುಂಬ ವಿಶೇಷವಾದ ಸತ್ವವನ್ನು ಒಳಗೊಂಡಿದೆ ಈ ಬೆಳ್ಳುಳ್ಳಿ, ಓಕೆ. ಸೊ ನಾನು ಯಾಕೆ ಈ ಬೆಳ್ಳುಳ್ಳಿ ಬಗ್ಗೆ ಹೇಳ್ತಿದ್ದೇನೆ ಅಂದರೆ, ಸೊ ಯೂಶ್ವಲಾಗಿ ಈಗಿನ ಕಾಲದಲ್ಲಿ ತಲೆನೋವು ತುಂಬಾ ಹೆಚ್ಚಾಗಿ ಕಾಡ್ತಾ ಉಂಟು ಎಲ್ಲರಲ್ಲೂ. ಸೊ ನಮಗೀಗ ಬಿಸಿಲಿಗೆ ಹೋದ್ರೂ ತಲೆನೋವು, ಅಲ್ಲದ್ರೆ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡಿದ್ರು ಅಲ್ಲಿಯೂ ತಲೆನೋವು. ಸೊ ಯೂಶ್ವಲಾಗಿ ತಲೆನೋವು ಬಂದಮೇಲೆ ನಮ್ಮ ಹತ್ರ ಇಮಿಡಿಯೇಟಾಗಿ ಏನೂ ಟ್ಯಾಬ್ಲೆಟ್ಸ್ ಇರುವುದಿಲ್ಲ, ಇಮಿಡಿಯೇಟಾಗಿ ನಮಗೆ ಏನೂ ಮಾಡಬೇಕಂತ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ಈ ಬೆಳ್ಳುಳ್ಳಿ ನೀವು ಯೂಸ್ ಮಾಡ್ಬೋದು, ಓಕೆ. ಬೆಳ್ಳುಳ್ಳಿಯನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ಸೊ ನೀವು ನೋಡ್ತಿದ್ದೀರಲ್ಲ ಈ, ಓಕೆ ಸಾರಿ, ಸೊ ಈ ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿಯ ತುದಿಯನ್ನು ಕಟ್ ಮಾಡಬೇಕು, ಓಕೆ. ದೆನ್ ಈ ಬೆಳ್ಳುಳ್ಳಿಯ ತುದಿಯನ್ನು ಕಟ್ ಮಾಡಬೇಕು. ಸೊ ನಿಮಗೆ ಯಾವ ಸೈಡಲ್ಲಿ, ಲೆಫ್ಟ್ ಸೈಡ್ ನಿಮಗೆ ರೈಟ್ ಸೈಡಲ್ಲಿ ತಲೆನೋವಿದೆಯಾ, ರೈಟ್ ಸೈಡ್ ಕಣ್ಣು ಭಾಗದಲ್ಲಿ ಈ ಫೋರ್ ಹೆಡ್ ಭಾಗದಲ್ಲಿ ನಿಮಗೆ ತಲೆನೋವಿದೆಯಾ, ಅಲ್ಲದಿದ್ದರೆ ರೈಟ್ ಲೆಫ್ಟ್ ಸೈಡಲ್ಲಿ ನಿಮಗೆ ತಲೆನೋವಿದೆಯಾ, ಅಲ್ಲದಿದ್ದರೆ ಎರಡೂ ಸೈಡಲ್ಲಿ ತಲೆನೋವಿದೆಯಾ, ಫಸ್ಟ್ಗೆ ನೀವು ನೋಡ್ಕೊಳ್ಬೇಕು. ಈಗ ನಿಮಗೆ ಲೆಫ್ಟ್ ಸೈಡಲ್ಲಿ ತಲೆನೋವಿದ್ರೆ ಓನ್ಲಿ ಒಂದು ಬೆಳ್ಳುಳ್ಳಿ ಸಾಕು. ಸೊ ಬೆಳ್ಳುಳ್ಳಿ ನಿಜವಾಗಿ ನೀವು ತುಂಬ ದೊಡ್ಡ ತಗೊಳ್ಳಿ, ಬಿಕಾಸ್ ಸಣ್ಣ ತಗೊಳ್ಳಿ ಇದು ಏನು ಚಾನ್ಸಸ್ ಆಫ್ ಇದು ನೀವು ಕಿವಿಗೆ ಹಾಕುವಾಗ ಮೇ ಬಿ ಸ್ಟಕ್ ಆಗಲಿಕ್ಕೆ ಉಂಟು ಇನ್ಬಿಟ್ಟು. ಸೊ ದ್ಯಾಟ್ ನೀವು ಒಂದು ಸ್ವಲ್ಪ ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ತಗೊಳ್ಬೇಕು, ಓಕೆ. ಸೊ ದ್ಯಾಟ್ ಏನು ಮಾಡಬೇಕು, ನೀವು ಈ ಈ ಸೈಡಿದ್ದು ಭಾಗವನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಆ ಯಾವ ಭಾಗ ನೀವು ಕಟ್ ಮಾಡಿದ್ರಿ ಅದನ್ನು ಈ ಈ ರೀತಿ ಕಿವಿಯೊಳಗೆ ಹಾಕಬೇಕು, ಓಕೆ. ಕಿವಿಯೊಳಗೆ ಹಾಕಿದ ಮೇಲೆ ನಿಮಗೆ ಎರಡು ಸೈಡ್ ತಲೆನೋವಿದ್ರೆ ಎರಡು ಸೈಡ್ ಕಿವಿಗೆ ಸಾಕಬೇಕು. ಹಾಕಿದ ಮೇಲೆ ಒಂದು ನೀವು ಹಾಫ್ ಎನ್ ಅವರ್ ಕಣ್ಣು ಮುಚ್ಕೊಂಡು ಮಲಗಿ, ಓಕೆ. ಸೊ ಆವಾಗ ನೋಡಿ ನಿಮಗೆ ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ರಿಯಲಿ 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 ಲೈಕ್ ನಾನು ನನಗೆ ಸಹ ಲೈಕ್ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಸೊ ನಾನು ಈ ಬೆಳ್ಳುಳ್ಳಿ ಲೈಕ್ ಈ ರೀತಿ ನನಗೆ ಇದು ಬೇರೆಯವರು ಹೇಳಿದ್ದು, ನಾನು ಫಸ್ಟ್ಗೆ ನಂಬಲಿಲ್ಲ, ಬಟ್ ನಾನು ಇದನ್ನು ಯೂಸ್ ಮಾಡಿದೆ ಆವಾಗ ನನಗೆ ಖಂಡಿತವಾಗಿ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ನನಗೆ. ಸೊ ನನ್ನದು ಹೆಡ್ಏಕ್ ಲೈಕ್ ಏನು ಹೇಳ್ತಾರೆ ಮಂಗಮಾಯ ಆದಾಗ ರೀತಿ ಆಯಿತು ನನಗೆ. ಸೊ ಯೂಶ್ವಲಾಗಿ ನನಗೆ ಟ್ಯಾಬ್ಲೆಟ್ಸ್ ಬಿಟ್ಟುಬಿಟ್ಟಿದ್ದೇನೆ, ತಲೆನೋವಿಗೆ ತಗೊಳ್ಳೋದು ಟ್ಯಾಬ್ಲೆಟ್ಸನ್ನು ಬಿಟ್ಟುಬಿಟ್ಟಿದ್ದೇನೆ, ಓಕೆ. ಸೊ ನಾನು ಈ ರೀತಿಯನ್ನೇ ಲೈಕ್ ಮನೆ ಮದ್ದನ್ನು ಉಪಯೋಗಿಸ್ತಿದ್ದೇನೆ. ಸೊ ಯೂಶ್ವಲಿ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು, ಯೂಶ್ವಲಿ ನಾವು ಅದನ್ನು ಬೆಳ್ಳುಳ್ಳಿಯನ್ನು ಪದಾರ್ಥದಲ್ಲಿ ಸಹ ತುಂಬಾ ಸೇವಿಸಬೇಕು, ಯಾಕಂದರೆ ಇದರಲ್ಲಿ ಇದು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಸತ್ವ ಇದೆ. ಆ್ಯಂಟಿ ಇದರ ಆ್ಯಕ್ಷನ್ನೇ ಆ್ಯಂಟಿ ಇನ್ಫ್ಲಮೇಟರಿ, ಓಕೆ. ಸೊ ಇನ್ಫೆಕ್ಷನಿಂದ ಇದು ಹೋರಾಡುತ್ತೆ. ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿ ಇರುವಂತಹ ಫುಡ್ಡನ್ನು ತಗೊಳ್ಳಿ. ಗಾರ್ಲಿಕ್ ಇಸ್ ವೆರಿ ಗುಡ್. ಅದು ಲೋ ಬ್ಲಡ್ ಪ್ರೆಷರ್ ಲೈಕ್ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಅದನ್ನು ಲೋ ಬ್ಲಡ್ ಪ್ರೆಷರ್ ಆಗಿ ಕನ್ವರ್ಟ್ ಮಾಡುತ್ತೆ. ಕ್ಯಾನ್ಸರ್ ಪೇಷಂಟ್ಗೂ ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಸೊ ನೀವೊಮ್ಮೆ ಟ್ರೈ ಮಾಡಿ, ಒಮ್ಮೆ ಹೆಡ್ಏಕ್ ಇರುವಾಗ, ನಿಮಗೆ ತಲೆನೋವಿರುವಾಗ ನೀವೊಮ್ಮೆ ಟ್ರೈ ಮಾಡಿ ಇದನ್ನು. ನಿಮಗೆ ಆ ರಿಸಲ್ಟ್ ಸಕ್ಸಸ್ಫುಲಿ ಆಗಿ ಬಂದರೆ ಪ್ಲೀಸ್ ನಂಗೆ ಒಂದು ಕಮೆಂಟ್ ಮಾಡಿ ಇನ್ಬಾಕ್ಸಲ್ಲಿ, ಓಕೆ. ಇಟ್ಸ್ ರಿಯಲಿ ಯೂಸ್ಫುಲ್. ಒಮ್ಮೆ ಟ್ರೈ ಮಾಡಿ, ಒಮ್ಮೆ ನೋಡಿ, ಬಿಕಾಸ್ ನೀವು ಟ್ಯಾಬ್ಲೆಟ್ಸ್ ತಗೊಂಡು ಇನ್ನೊಂದು ಅದರ ಸೈಡ್ ಇಫೆಕ್ಟ್ ಆಗುವ ಬದಲು ಈ ರೀತಿ ಮನೆ ಮದ್ದು ಮಾಡೋದ್ರಿಂದ ನಿಮಗೂ ನಿಮ್ಮ ಹೆಲ್ತಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಓಕೆ. ಸೊ ಆದಷ್ಟು ಟ್ರೈ ಮಾಡಿ, ಬಟ್ ರಿಸಲ್ಟ್ ಬಂದಮೇಲೆ ಒಂದು ಖಂಡಿತ ಒಂದು ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿ ತನಕ ಸೇಫ್ ಯುವರ್ ಸೆಲ್ಫ್, ಸೇಫ್ ಯುವರ್ ಫ್ಯಾಮಿಲಿ. Bye. Thank you.